ಟೆಲಿವಿಷನ್ ಅಲ್ಲಿ ತುಂಬಾ ಕಾರ್ಯಕ್ರಮಗಳು ಬರುತ್ತೆ, ತುಂಬಾ ರಿಯಾಲಿಟಿ ಶೋಗಳು ಬರುತ್ತೆ, ಜನ ಮೆಚ್ತಾರೆ, ಅವ್ರನ್ನ ವೋಟ್ ಮಾಡ್ತಾರೆ, ಗೆಲ್ಲಿಸ್ತಾರೆ. ಅದಾದ್ಮೇಲೆ ಏನು? ಅಂಥ ಕಲಾವಿದರಿಗೆ ಆ ವೇದಿಕೆಯಿಂದ ಆಚೆ ಬಂದ್ಮೇಲೂ ಕೂಡ ಸಿನಿಮಾ ಅನ್ನೋ ದೊಡ್ಡ ವೇದಿಕೆನ ಕಲ್ಪಿಸ್ಕೊಡೋಂಥ ಇಬ್ಬರು ದೊಡ್ಡ ಹೃದಯ ಶ್ರೀಮಂತರು ಇಲ್ಲಿ ಕೂತಿದ್ದಾರೆ, ರಕ್ಷಿತಾ ಮ್ಯಾಮ್ ಆ್ಯಂಡ್ ಪ್ರೇಮ್ ಸರ್. ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ಮೂಲಕ ದ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ನಮ್ಮ ಹಿತೇಶ್ ಹಾಗೂ ಸೂರಜ್ ಅವರು ಆ ಒಂದು ಶೋನ ನಂತರ ನೆಕ್ಸ್ಟ್ ಏನು ಅಂದಾಗ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಅವ್ರಿಗೊಂದು ಪಾತ್ರ ಕೊಟ್ಟು ಅವರಂತೂ ಸಿನಿಮಾ ಸೆಟ್ಟಲ್ಲಿ ಸಿಕ್ಕಾಪಟ್ಟೆ ನಗ್ಸಿದ್ದಾರೆ ಅನ್ನೋದು ಇನ್ನು ನಿಮ್ಗೆಲ್ರಿಗೂ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿತ್ತು ಎಲ್ಲವನ್ನೇ ಅವ್ರನ್ನ ವೇದಿಕೆ ಮೇಲೆ ಕರೆದು ಕೇಳೋಣ. ಸೊ ಐ ರಿಕ್ವೆಸ್ಟ್ ಸೂರಜ್, ಹಿತೇಶ್, ಆಲ್ಸೋ ನಿಖಿಲ್ ಅವರು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್. ಅವ್ರು ಬೇಜಾರು ಮಾಡ್ಕೋತಾರೆ, ಅವ್ರು ಬಂದಾಗ ಚಪ್ಪಾಳೆ ಹೊಡೆಯಲಿಲ್ಲ ಅಂತ ಹೇಳಿ. ಅವ್ರು ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವರು. ಸೂರಜ್ ಇಸ್ ಅ ವೆರಿ ದೊಡ್ಡ ಆರ್ಟಿಸ್ಟ್. ದೇಹದಲ್ಲಿ ಹೇಳಿದ್ರೆ ಅಲ್ಲ, ನೀವು ಸಿನಿಮಾದಲ್ಲಿ ಹೀರೋ ಅಲ್ಲ ಅಲ್ವಾ, ಮತ್ತೆ ಇಷ್ಟು ಬಿಲ್ಡಪ್ ಅಲ್ಲಿ ಹಿಂಗ್ ಬರ್ತಿದ್ರ ನೀವು? ಅವ್ರಿಗೆ ವಿಷಯ ಗೊತ್ತಿಲ್ಲ. ಗೊತ್ತಿಲ್ಲ ನಿಮ್ಗೆ? ಆಕ್ಚುಲಿ ಏನ್ ಗೊತ್ತಾಕ, ಇಷ್ಟೊಂದು ಇಷ್ಟೆಲ್ಲ ಇವೆಂಟ್ ಅಲ್ಲಿ ಪ್ರೇಮ್ ಸರ್ ಯಾವತ್ತು ಹೇಳೋರು ಈ ಸಿನಿಮಾದಲ್ಲಿ ಹೀರೋ ಯಾರು ಅಂತ ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಮತ್ತೆ ಕ್ಯಾಮರಾಮನ್ ಸರ್. ಆದ್ರೆ ತೆರೆ ಹಿಂದಿನ ಇಬ್ಬರು ಹೀರೋಗಳು ಯಾರು ಅಂತ ಗೊತ್ತಿಲ್ಲ. ಹೇಳ್ತೀನಿ ಬಿಡು, ಹೇಳ್ಬೇಡ, ಹೇಳ್ತೀನಿ ಸರ್. ಯಾರಲ್ಲ, ನಾವಿಬ್ರು. ಈಗ ಯಾರ್ಯಾರು ಸಾಂಗ್ ನೋಡಿದ್ರೆ ನೋಡಿದ್ವಿ ರಾಣ ಮತ್ತೆ ರೇಷ್ಮಾ ಇರೋದು, ಅದು ನಿಮ್ ಭ್ರಮೆ. ಬರೀ ಹೀರೋ ಸರ್ ಜಂಪ್ ಹೊಡಿತದಲ್ಲ, ಪಕ್ಕದಲ್ಲಿ ನಾನ್ ಮತ್ತೆ ಇವನು ಇಬ್ರು ನಿಂತಿದ್ವಿ. ಇದ್ವಿ, ಮೂರು ಜನ ಇದ್ವಿ. ಏನ್ ಮಾಡ್ತಿದ್ವಿ ಹೇಳಿ. ಆಕ್ಚುಲಿ ನಮ್ಮ ಕಟ್ ಮಾಡಿದ್ರು. ಹಲೋ, ಒಂದ್ ನಿಮಿಷ, ಇಲ್ಲಿ ಎಲ್ಲಾ ಕ್ಯಾಮರಾಸ್ ಇದೆ, ಎಲ್ಲರೂ ನೋಡಿದಾರೆ. ಸಾಂಗ್ ಅಲ್ಲಿ ಇದ್ದಿದ್ದು ಅವರಿಬ್ರು. ಫಸ್ಟ್ ಆಫ್ ಆಲ್, ರಾಣ ಅವ್ರ ಮೇಲೆ ಎದುರ್ಬಿಟ್ಟು ಅವ್ರ ಹಣೆಯಲ್ಲಿ ಮುತ್ತು ಕೊಟ್ಟಿದ್ದಾರೆ, ಅದೆಲ್ಲ ಆದ್ರೆ ನೀವ್ ಎಲ್ಲಿದ್ರಿ? ನೀವು ಕರೆಕ್ಟ್ ನೋಡ್ಲಿಲ್ಲ, ನಾವ್ ಮೂರ್ ಜನ ಇದ್ವಿ. ಸೂಕ್ಷ್ಮವಾಗಿ ಗಮನಿಸಿಲ್ಲ ನೀವು. ಏನ್ ಮಾಡ್ತಿದ್ವಿ ಹೇಳಿ, ಮಾಡ್ತಾ ನಿಂತಿದ್ರ? ಒಂಟೆ ಇರ್ಲಿಲ್ವಲ್ಲ ಏನಲ್ಲಿ, ದೊಡ್ಡ ಒಂಟೆ ಇವ, ಸಣ್ಣ ಒಂಟೆ ನಾನು. ಇದು ಸ್ವಲ್ಪ ತಪ್ಪಾಯ್ತು ಅಂತ ಕಟ್ ಮಾಡಿದ್ದೆ. ಆಕ್ಚುಲಿ ನಾನು ಕಾಸ್ಟ್ಯೂಮ್ ಹಾಕಿ ನಿಂತಿದ್ದೆ, ಆಮೇಲೆ ಸರ್ ಕಟ್ ಮಾಡಿದ್ರು ನಿಮ್ಗೆ ನೆಕ್ಸ್ಟ್ ಆನೆ ಬರುತ್ತೆ ಕರಿತೀವಿ ಅಂತ. ಈಗ ಸಾಂಗ್ ಅಲ್ಲಿ ಹೀರೋ ಯಾರು ಇಬ್ರು ಸೈಡ್ ಅಲ್ಲಿ ನಾವೇ. ಒಂಟೆ ಆಗಿದ್ದು ನೀವು ಮೂರು ಜನರ, ಅದು ಬಿಡಿ. ಒಯ್ಗೆ ಇರ್ಲಿಲ್ಲ, ಒಯ್ಗೆ ಒಯ್ಗೆ ಹಾಡಲ್ಲಿ ಮರಳು ಮರಳು ಮರಳಿಯಲ್ಲಿಂದ ಇವ್ರು ಅಲ್ಲಿಗೆ ಹೋಗಿದಲ್ಲ, ಮಂಗಳೂರಿಂದ ನಾವು ಲೋಡ್ ಲೋಡ್ ತರಿಸಿ ರಾಶಿ ಹಾಕಿ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಎಷ್ಟು ಫೈನ್ ಕಟ್ಟಿದ್ದೀವಿ ಗೊತ್ತಾ? ಸೂರ್ಯನ ಕೊಡ್ಲಿಲ್ಲ. ಏ ಹಲೋ, ರಕ್ಷಿತಾ ಮೇಡಮ್ ಪ್ರೊಡಕ್ಷನ್ ಅವ್ರು ಇಲ್ಲಲ್ಲ, ಅವರು ಈಜಿಪ್ಟ್ ಬೇಕಾದ್ರೆ ಕಳಿಸ್ತಾರೆ, ಅಷ್ಟು ರಿಚ್ ಪ್ರೊಡ್ಯೂಸರ್ ಅವ್ರೇನ್ ಮಂಗಳೂರಿಂದ ಲಾರಿಯಲ್ಲಿ ಮರಳು ತರ್ತಾರ? ಸಪೋರ್ಟ್ ಅವ್ರಿಗೆ ತೊಂದ್ರೆ ಬಿಡು ಬಿಡಿ. ಸೆಕೆಂಡ್ ಸಾಂಗ್ ಏಳು ಯಾಕೆ, ಅದಕ್ಕೆ ಲೀಡ್ ಬರ್ತಾರೆ ಹೀರೋ ಮತ್ತೆ ಸುಚಂದ್ರ ಪ್ರಸಾದ್ ಸರ್. ಅದಕ್ಕೆ ವಾಯ್ಸ್ ಡಬ್ಬಿಂಗ್ ಕೊಟ್ಟದ್ದು ಯಾರು? ಯಾರು ರಾಣಾನೇ. ಹಲೋ ರಾಣಾ ಅವರೇ, ನೀವೇ ತಾನೇ ಅದಕ್ಕೆ ಡಬ್ ಮಾಡಿರೋದು, ನಿಮ್ದೇ ತಾನೇ ವಾಯ್ಸ್. ಏ, ನೀನ್ ಸ್ಕೂಟರ್ ಸ್ಟಾರ್ಟ್ ಮಾಡೋ ವಾಯ್ಸ್ ಕೀ ಹಾಕೊಂಡಿಲ್ಲ, ಡೈಲಾಗ್ ಹೇಳ್ತಾರಲ್ಲ ಅದಕ್ಕೆ ಡಬ್ ಮಾಡಿದ್ ಯಾರು? ಸೂರ್ಯಣ್ಣ. ನೀವು ಹುಡುಗರು ಸ್ಕೂಲ್ ಕಾಲೇಜಲ್ಲಿ ಆಗುತ್ತಲ್ವಾ, ಅದೇ ನಿಜವಾದ ಪ್ರೀತಿ ಅಂದುಕೊಂಡು ಬಿಡ್ತೀರಾ? ಇಟ್ ಈಸ್ ಜಸ್ಟ್ ಅನ್ ಇನ್ಫೆಕ್ಷನ್. ಏನು ಇನ್ಫೆಕ್ಷನ್ ಅಂದ್ರೆ? ಇಂಜೆಕ್ಷನ್ ಕೊಡ್ತಾರೆ, ಅದು ಇನ್ಫೆಕ್ಷನ್ ಅಲ್ಲ. ಇನ್ಫ್ಲೂಯೆನ್ಸ್ ಓ ಅದೇ ಫ್ಲಾಕ್ಚುಯೇಷನ್. ಇಟ್ಸ್ ಜಸ್ಟ್ ಅಟ್ರಾಕ್ಷನ್. ಏನು ವಯಸ್ಸಾದ್ಮೇಲೆ ಹುಟ್ಟೋದು ಪ್ರೀತಿ ಅಲ್ಲ, ತೆಗೆದು ತೆಗಲು ತೆಗಲು ಅಲ್ಲ, ನಿನ್ ಬಾಯಲ್ಲಿರೋ ಎಂಜಿಲ್ ಫಸ್ಟ್ ತಗೊಳು. ಅದು ಏನಿದೆ ವರ್ಡ್, ಆ ತೆಗಲು ತೆಗಲು. ಯಾರಿಗೆ ಡಬ್ಬಿಂಗ್ ಮಾಡಿದ್ದು? ನೀವ್ ನಮಗ್ ಗೊತ್ತಿಲ್ಲಿರೋ ಟೈಮ್ ಅಲ್ಲೆಲ್ಲ ಮಾಡಿರೋದನ್ನೆಲ್ಲ ನಾವ್ ನಂಬಲ್ಲ. ಅವತ್ ಯಾವತ್ತೋ ಮಾಡಿದ್ದಲ್ಲ, ಇವತ್ ಇಲ್ಲಿ ಏನ್ ಮಾಡಿದ್ರು ಅದೇ ಹೇಳಿ ಫಸ್ಟ್. ಇವತ್ತು ಅಲ್ಲಿಷ್ಟು ಕ್ಯಾಮರಾ ಆನ್ ಇಲ್ಲ. ಏನು ಕ್ಯಾಮರಾ ಎಲ್ಲ ನಿಮ್ದೇನಾ? ಅಲ್ಲಪ್ಪ, ಸ್ಟ್ಯಾಂಡ್ ಹಾಕಿರೋದು ನಾನೇ. ಎಲ್ರು ಸ್ಟ್ಯಾಂಡ್ ಮತ್ತೆ ಫುಲ್ ಲೈಟ್ ಅಂತ ಜಾಗ ಇಲ್ಲ, ಚಿಕ್ಕ ಚಿಕ್ಕ ಸ್ಟ್ಯಾಂಡ್ ಕೊಟ್ಟು ಅಲ್ಲ ನಿಲ್ಸಿದ್ವಿ ನೋಡಿ, ಎಲ್ಲ ನಾನೇ. ಅಂದ್ರೆ ಅಲ್ಲಿ ಬಂದಿರೋ ಯಾವ ಯೂಟ್ಯೂಬ್ ಚಾನಲ್ಸ್, ನ್ಯೂಸ್ ಕ್ಯಾಮ್ರಾಮನ್ಸ್ ಯಾರು ಅದು ಸ್ಟ್ಯಾಂಡ್ ಹಾಕಿಲ್ಲ, ನೀವೇ ಹಾಕಿದ್ದು? ನೋಡಿ, ಅವರೊಬ್ರು ಮುಂದೆ ಕೂತಿದ್ದಾರಲ್ಲ, ಅಲ್ಲಿ ಜಾಗ ಸಾಕಲಿ ಆಗಿಲ್ಲ ಅಂತ ಅವ್ರಿಗೆ ಸಣ್ಣ ಸ್ಟ್ಯಾಂಡ್ ಹಾಕಿ ಕೊಟ್ಟು ಅವ್ರು ಖಾಲಿ ಆನ್ ಮಾಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಹೋಗ್ತಾರೆ.
ಮತ್ತೆ ಆಫ್ ಮಾಡಿ ಚಿಕಿತ್ಸೆ ಕಳ್ಸುದ್ ನಾನು. ಇದನ್ನ ಹೆಂಗ್ ತಡ್ಕೊಂಡ್ರಿ ಸರ್ ಈ ಮೂವರ್ನ ನೀವು ಇಡೀ ಶೂಟಿಂಗ್ ಅಲ್ಲಿ ಹೆಂಗ್ ತಡ್ಕೊಂಡ್ರಿ? ಅಷ್ಟೆಲ್ಲ ಇನ್ನೊಂದಿದೆ. ಇನ್ನೂ ಏನಿದೆಯಪ್ಪ? ನಿಮ್ದು ಏಜೆ ಸರ್. ನಮ್ಮವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರ? ಎಲ್ಲಾದ್ರೂ ನಮಗೆ ಅವ್ರು ಕ್ರೆಡಿಟ್ ಕೊಟ್ಟಿದಾರ? ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಸಾಂಗ್ ಮಾಡಿದ್ದು ಅವರು, ಸರ್ ಬರೆದ್ರು ಲಿರಿಕ್ಸ್, ಅರ್ಮಾನ್ ಹಾಡಿದ್ದಾರೆ, ಶಂಕರ್ ಮಹಾದೇವನ್ ಅವ್ರು ಹಾಡಿದ್ದಾರೆ, ಐಶ್ವರ್ಯ ಅವ್ರು ಹಾಡಿದ್ದಾರೆ, ಅವ್ರು ಮ್ಯೂಸಿಕ್ ಮಾಡಿದ್ರು. ನಿಮ್ಮಿಬ್ಬರಿಗೆ ಯಾಕೆ ಕೊಡ್ಬೇಕು? ಸರ್ ನನ್ಗೆ ಈ ವಿಷಯದಲ್ಲಿ ಬಹಳ ನೋವಿದೆ ಸರ್. ಬೇಡ ಬೇಡ ಸರ್, ಅಲ್ಲಕೊಂಡು ಬೇಡ, ಹೇಳ್ಬೇಡ. ನೋವನ್ನು ಹೇಳ್ಬೇಕು. ಬಂದ್ 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 ಅಲ್ಲಿ ಹೇಳು ಯಾಕೆ ಸಾಂಗ್ ಅಲ್ಲಿ ಕೋರಸ್ ಬರುತ್ತೆ ಗೊತ್ತಾ? ಪ್ಲೀಸ್ ಸೂರಜ್ ಪ್ಲೀಸ್, ಆ ಕೋರಸ್ ಹಾಡ್ಸಿದ್ದು ಫಾರಿನರ್ಸ್ ಹತ್ರ, ಅದನ್ನು ಅಲ್ಲಿ ಫಾರಿನ್ಗೆ ಹೋಗಿ ಅವ್ರು ಹಾಡ್ಸಿರೋದು. ಟಿಕೆಟ್ ನಾನೇ ಬುಕ್ ಮಾಡಿರೋದು ಅರ್ಜುನ್ ಸರ್ದು. ಅವ್ರು ಟಿಕೆಟ್ ಇಟ್ಕೊಂಡು ಮೇಲೆ ಎಲ್ಲ ಹೋಗಿದ್ದಾರೆ, ನಿಮಗೆ ಗೊತ್ತಿಲ್ಲ. ಫಾರಿನ್ ಇಂದ ಬೇರೆ ಹುಡುಗಿರನ್ನ ಕರೆಸಿ ಇಲ್ಲಿ ವಿಡಿಯೋ ಮಾಡಿ ಎಡಿಟ್ ಮಾಡಿರೋದು, ಸ್ಟುಡಿಯೋದಲ್ಲಿ ಹಾಡಿರೋದು ನಾವೇ. ಅದು ಕೋರಸ್ ಹೇಗೆ ಕೊಟ್ಟದ್ದು ಗೊತ್ತುಂಟ ನೋಡಿ? ಸೂರಜ್ ಮೈಕ ಮುಂದೆ ಅಂತ, ನಾನು ಹಿಂದ್ಗಡೆ ಅಂತ. ಅದು ಸ್ಟಾರ್ಟಿಂಗ್ ಶುರು ಆಗತ್ತೆ. ಹೊತ್ತಿಲ್ಲದ ಹೊತ್ತು ತುತ್ತಿಲ್ಲದೆ ನಿಂತು ಕಾದಿದ್ದೆ ನಿನಗಾಗಿ, ಯಾಕೆ ಹೇಳು ಯಾಕೆ? ಕೋರಸ್ ನೋಡಿ, ಕೋರಸ್ ನೋಡಿ ಮೇಡಮ್. ಮೇಡಮ್ ಕೋರಸ್ ಹೇಗೆ ಕೊಟ್ಟಿರೋದು ಗೊತ್ತಾ? ಇವನ್ ಮೈಕ ಮುಂದೆ ಅಂತ, ನಾನು ಹಿಂದೆ ಅಂತ. ಕೋರಸ್ ನೋಡಿ, ಹೇಳು ಯಾಕೆ? ಇದು ಪ್ರೇಮ್ ಸರ್ ಹಾಡಿದ್ದು, ಇದು ಪ್ರೇಮ್ ಸರ್ ಹಾಡಿದ್ದು. ಅದ ಬಿಟ್ರೆ ಎಣ್ಣೆಗೆ ಹೆಣ್ಣಿಗೆ ಸಾಂಗ್ ಇದೆ, ಅದರಲ್ಲಿ ಪೀಪಿ ತರ ಶಬ್ದ ಬರುತ್ತೆ. ಅದು ಯಾರು ಮಾಡಿದ್ದು? ಯಾರು? ಅರ್ಜುನ್ ಸರ್ ಅಲ್ಲಿ ಹಿಂಗ್ ಮಾಡಿದ್ದಷ್ಟೇ ಮಾಡಿದ್ದು ನಾವು. ಹೇಗೆ ಗೊತ್ತಿಟ್ಟು ನೋಡಿ, ಎಲ್ಲಾದ್ರೂ ಹೇಳಿದಾರ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ನಮ್ಮ ಸಿನಿಮಾಕ್ಕೆ, ಎಷ್ಟು ಕಷ್ಟಪಟ್ಟು. ಪ್ರೇಮ್ ಸರ್ ಎಲ್ಲೂ ಹೇಳಿಲ್ಲ, ಬಹಳ ನೋವಿದೆ. ಇಲ್ಲ ಇಲ್ಲ, ನೀವು ಮೂವರು ಪಟ್ಟಿರೋ ಕಷ್ಟನ ಹೇಳೋದಕ್ಕೋಸ್ಕರನೇ ಪ್ರೇಮ್ ಸರ್ ಇವತ್ತು ಇವೆಂಟ್ ಮಾಡಿರೋದು. ಇನ್ನೇನು ಅನಿಸ್ತದೆ? ಇನ್ನು ಯಾವುದಕ್ಕೂ ನಮ್ಮನ್ನೆಲ್ಲ ಕರೆಸಿರೋದು ಬರೀ ನಿಮ್ಮವರ ಪ್ರತಿಭೆ ಬಗ್ಗೆ ಮಾತಾಡೋದಕ್ಕೋಸ್ಕರನೇ ಶ್ರೇಯಸ್ಮಿಯನ್ನು ಕರೆಸಿ ಇವತ್ತು ಇವೆಂಟ್ ಮಾಡಿರೋದು. ಅದಿರಲಿ, ಕೊನೆಯದು ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತದೆ, ಅದರಲ್ಲೆಲ್ಲ ಬಾತುಕೋಳಿ ಹೋಗಿದೆ. ಅದು ಎಲ್ಲಿಂದ ಗೊತ್ತುಂಟ? ಇವ್ರು ಒಂದು ವರ್ಷ ಮುಂಚೆ ಆರ್ಡರ್ ಮಾಡಿದ್ರು, ಮೊಟ್ಟೆ ತರಿಸಿ ಮರಿ ಮಾಡಿ ಒಂದು 3,000 ಬಾತುಕೋಳಿ ಬಿಟ್ಟಿದ್ದಾರೆ. ಮತ್ತೆ ನೋಡಿ ಸಾಂಗ್ ಅಲ್ಲಿ ಬರ್ತದೆ, ಎಷ್ಟು ಕಷ್ಟಪಟ್ಟಿದ್ದೀರಿ ಗೊತ್ತಿರೋದು? ಶಿವಮೊಗ್ಗ, ಹಾಸನ, ಮೈಸೂರು, ಬೆಂಗಳೂರು ಎಲ್ಲ ಇಟ್ಕೊಂಡು ತಂದದೆ. ಅಲ್ಲ ಯೋ, ಈ ಕಂಟೆಂಟ್ ನ ಅಲ್ಲಿ ಪ್ಲಾನ್ ಮಾಡ್ಬೇಕಾದ್ರೆ ನನ್ನ ಆಂಕರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ 10 ನಿಮಿಷ ಮಾತಾಡಿದ್ದಾರೆ. 10 ನಿಮಿಷ ಪ್ರತಿ ಮೇಡಮ್ 30-33 seconds ಹಲೋ ಅನುಶ್ರೀ ಆಂಕರ್ ಅಂತ ಹೇಳ್ತೀನಿ. ಒಂದ್ಸಲ ನನ್ನ ಹೆಸರು ಹೇಳಿದ್ರೆ ಮೂರ್ ಜನ ಆಂಕರ್ ಯೂಟ್ಯೂಬ್ ಆಂಕರಿಂಗ್ ಅವ್ರೆ, ಅನುಶ್ರೀ ಆಂಕರಿಂಗ್ ಯೂಟ್ಯೂಬ್ ಅವ್ರೆ. ಈಗ ಇಷ್ಟೆಲ್ಲ ಹೇಳಿದ್ವಿ ನೋಡಿ, ಎಲ್ಲಾದ್ರೂ ಹೇಳಿದ್ರೆ ನಿಮ್ಗೆ ವಿಷಯ ಗೊತ್ತಿದೆ. ಇದು ನೀವು ಇವಾಗ ಎಲ್ಲ ಯೂಟ್ಯೂಬ್ ಚಾನಲ್ ಬಂತು, ನನ್ನ ಯೂಟ್ಯೂಬ್ ಚಾನಲ್ ಬರಲಿ ತೊಂದರೆ ಕೇಳಿ. ಬಟ್ ಆದ್ರೂ ರಕ್ಷಿತಾ ಮ್ಯಾಮ್ ಹಾಗೂ ಪ್ರೇಮ್ ಸರ್ ಅವರ ವಿಶೇಷ ಸಂದರ್ಶನ ಅನುಶ್ರೀ ಆಂಕರ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಬಾತುಕೋಳಿ ಒಂಟೆಲ್ಲ ನೋಡ್ಬೇಕಂದ್ರೆ ನಿಮ್ ಚಾನಲ್ ನೋಡಿ. ಇದು ಬರೀ ಆಫ್ ಸ್ಟೇಜ್ ಇದು ಮಾಡಿರೋ ಕಾಮಿಡಿ, ಸಿನಿಮಾದಲ್ಲಿ ಇವ್ರ ಮೂರ್ ಜನ ಸೇರಿ ನೆಕ್ಸ್ಟ್ ನಕ್ಸಿರ್ಬೋದು, ಊಹೆಗೂ ಮೀರದಂತ ಕಾಮಿಡಿ ಇರುತ್ತೆ. ಈಗ ಆನ್ ಅ ವೆರಿ ಸೀರಿಯಸ್ ನೋಡಿ, ಸಿನಿಮಾ ರಿಲೀಸ್ ಆಗ್ತಾ ಇದೆ 24th. ಹೆಂಗ ಅನ್ಸ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ. ಇಬ್ರು ಮಾತಾಡ ಪಾಪ, ಅವ್ನಿಗೆ ಮೈಕ್ ಕೊಡು, ಅವ್ನ ಮೈಕ್ ಸ್ಟ್ಯಾಂಡ್ ತರ ಆಗಿದ್ದಾರೆ ಪಾಪ. ಎಲ್ರಿಗೂ ನಮಸ್ಕಾರ, ಎಲ್ಲ ಮೀಡಿಯಾದವರಿಗೂ ನಮಸ್ಕಾರ. ಆ್ಯಂಡ್ ಪ್ರೇಮ್ ಸರ್ಗೆ, ರಕ್ಷಿತಾ ಮೇಡಮ್ಗೆ, ಚರಣ್ ರಾಜ್ ಸರ್ಗೆ, ಆ್ಯಂಡ್ ನಮ್ಮ ರಾಣಾ ಸರ್ಗೆ, ರೀಷ್ಮಾ ಮೇಡಮ್ಗೆ, ನಮ್ಮ ಯಶ್ ಶೆಟ್ಟಿ ಸರ್ ಇದ್ದಾರೆ, ಆ್ಯಂಡ್ ಕಾಂಗ್ರೆಸ್ ಸುದಿಯಣ್ಣ. ಸೊ ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ February 24th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಥಿಯೇಟರ್ ಎಲ್ಲ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ನಾನು ಎಲ್ಲಾದರೂ ಫಸ್ಟ್ ಪ್ರೇಮ್ ಸರ್ನ ಎತ್ಕೊಳ್ತೀನಿ, ಯಾಕಂದರೆ ಒಂದು ಕಲ್ಲನ್ನು ತಗೊಂಡು ಆ ಕೆತ್ತಿ ಚೆನ್ನಾಗಿ ಶಿಲೆ ಮಾಡಿ, ಆ ಕಲ್ಲಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕೆತ್ಬಿಟ್ಟು ಶಿಲೆ ಮಾಡಿದ್ದಾರೆ, ಅದು 1,000,000 crore ಹೋಗುತ್ತೆ. ಆ ಕಲ್ಲು ಬೇರೆ ಯಾರೂ ಅಲ್ಲ, ಆ ಕಲ್ಲು ನಾನು. ಅದನ್ನು ಕೆತ್ತಿರೋ ಶಿಲೆಗಾರ ಬೇರೆ ಯಾರೂ ಅಲ್ಲ, ಪ್ರೇಮ್ ಸರ್ ಅಂತ ಹೇಳೋಕೆ ನಾನು ತುಂಬ ಇಷ್ಟಪಡ್ತೀನಿ. ಸೊ ನಾನೆಲ್ಲ ಕಡೆ ಬರೀ ನಾನು ಫಸ್ಟು ಸರ್ ಬಗ್ಗೆ ಹೇಳ್ತೀನಿ, ಮೇಡಮ್ ಬಗ್ಗೆ ಹೇಳ್ತೀನಿ, ಆ್ಯಂಡ್ ಈಗ ಟೆಕ್ನಿಕಲ್ ಟೀಮ್ ಬಗ್ಗೆ ಬರ್ತೀನಿ. ಈ ಸಾಂಗ್ ರಿಲೀಸ್ ಆಗಿದೆ ಇವತ್ತು ಆಲ್ರೆಡಿ 5 PM A2 ಮ್ಯೂಸಿಕಲ್ಲಿ. ಸೊ ನಮ್ಮ ಮಂಜಣ್ಣ ಆಗಿರ್ಬೋದು, ಆ್ಯಂಡ್ ನಮ್ಮ ನಾಗಿ ಮಾಸ್ಟರ್ ಆಗಿರ್ಬೋದು, ಚಂದ್ರಣ್ಣ ಆಗಿರ್ಬೋದು, ಆ್ಯಂಡ್ ರವಿ ಸರ್ ಆಗಿರ್ಬೋದು, ನಮ್ಮ ವಿಜಯ್ ಈಶ್ವರ್ ಸರ್ ಆಗಿರ್ಬೋದು. ಸೊ ತುಂಬನೇ ಬೆನ್ತಟ್ಟಿ ಪ್ರೋತ್ಸಾಹಿಸಿದ್ದಾರೆ, ನನಗೆ ತುಂಬ ಖುಷಿ ಆಗುತ್ತೆ. ಮಾಡು ಮಗ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಸೊ ಕ್ಯಾಮ್ರಾ ಚೆನ್ನಾಗಿ ಫಸ್ಟ್ ಟೈಮ್ ಫೇಸ್ ಮಾಡಿದ್ದೀನಿ ಸರ್, ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಚೆನ್ನಾಗಿ ಅದ್ಭುತವಾಗಿ ತೆಗೆದಿದ್ದಾರೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಮ್ಮ ಮಹೇಂದ್ರ ಸಿಂಹ ಸರ್ ಅವರು ಅದ್ಭುತ, ಒಳ್ಳೆ ಸಖತ್ತಾಗಿದೆ ವಿಶ್ವಲ್ಸು.
ಸೊ ಸಿನಿಮಾ ಇನ್ನೇನು ಬರ್ತಾ ಇದೆ, ಸೊ ಅಷ್ಟೇ ಕುತೂಹಲ ಇದೆ. ನೋಡಿ ಥಿಯೇಟ್ರಿಗೆ ಹೋಗಿ, ಹೌಸ್ಫುಲ್ ಆಗೋದೊಂದು ಗ್ಯಾರಂಟಿ, 100 ಸೋಡೋದೊಂದು ಫಿಕ್ಸ್ ಅಂತ ಹೇಳ್ತೀನಿ. ಸೊ ಇನ್ನೇನು ಮಾತಾಡೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಲವ್ ಯು ಆಲ್. ಥ್ಯಾಂಕ್ ಯು. ಇವನು ಅದೊಂದು ಕಲ್ಲು ಹೇಳಿದ್ನಲ್ವ, ಕಲ್ಲು ತಂದು ಕೊಟ್ಟಿದ್ಯಾ ನಾವೇ ಶಿವಮೊಗ್ಗದಿಂದ ಲಾರಿ ಎಲ್ಲ ಕರ್ಕೊಂಡು ಬಂದದ ಈ ಕಲ್ಲ. ಪ್ರೇಮ್ ಸರ್ ಒಂದು ವರ್ಷದಲ್ಲಿ ಆ ಕ್ಯಾಮ್ರಾ ಆಫ್ ಮಾಡಿ ಅವರೆಲ್ಲ ಕಲ್ಲು ಹೊಡೆಯೋಕ್ಕಿಂತ ಮುಂಚೆ ಮಾತಾಡ್ಬಿಡಿ, ಇಲ್ಲಾಂದ್ರೆ ಈ ಕಲ್ಲೆ ಹೊಡಿಬೇಕಾದ್ರು ಕಲ್ಲು ಇಲ್ಲಿಂದ ನಮ್ಮ ಗಡಾಯಿ ಕಲ್ಲಿಂದ. ಏನಿಲ್ಲ, ಮೊದಲಾಗಿ ಟೋಟಲ್ ಆಗಿ ಇಲ್ಲ, ಇದೇ ಖುಷಿ ವಿಚಾರ. 24ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ಅದು ದೊಡ್ಡ ಖುಷಿ. ಈಗಾಗಲೇ ಹಾಡುಗಳೆಲ್ಲ ಎಷ್ಟೋ ಮಿಲಿಯನ್ ಗಂಟೆ ವ್ಯೂಸ್ ಆಗಿದೆ, ಸಿನಿಮಾನು 100% ಹಿಟ್ ಆಗುತ್ತೆ ಅಂತ ವಿಶ್ವಾಸ ನಮಗೂ ಇದೆ. ಮೊದಲನೇದಾಗಿ ಥ್ಯಾಂಕ್ ಯು ಪ್ರೇಮ್ ಸರ್ ಆ್ಯಂಡ್ ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿಯ ರಕ್ಷಿತಾ ಮೇಡಮ್, ನಿಮಗೆ ಥ್ಯಾಂಕ್ ಯು. ಮೊದಲನೇದಾಗಿ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ. ಟೋಟಲ್ ಆಗಿ ಚರಣರಾಜ್ ಸರ್, ಹೀರೋಯಿನ್ ಮೇಡಮ್, ಹೀರೋ ಸರ್, ಟೋಟಲ್ ಆಗಿ ನಮ್ಮ ಅಣ್ಣಂದಿರು ಸಲಗ ವಿಲನ್ಸ್ ಇಬ್ರು, ಹಾಗೆ ವಿಜಯೇಶ್ವರ್ ಕ್ಯಾಮರಾಮನ್ ಸರ್, ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿರೋದಕ್ಕೆ. ನನಗೂ ಥ್ಯಾಂಕ್ ಯು, ಸೂರಜ್ಗೂ ಥ್ಯಾಂಕ್ ಯು ನನ್ನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ, ಜಾಸ್ತಿ ಮಾತಾಡಕ್ ಹೋಗುದಿಲ್ಲ. ಅದೇ ಖುಷಿ ಹಾಗೆ ನಿಮ್ಗೂ ಅನುಶ್ ಆಂಕರ್ ಅನುಶ್ರೆ, ನಿಮ್ಗೂ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು. 24ಕ್ಕೆ ಸಿನಿಮಾ ಬರ್ತಿದೆ, ಅದನ್ನು ಸ್ವಲ್ಪ ಪ್ರಮೋಷನ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಎಲ್ಲ ಪತ್ರಕರ್ತ ಮಾಧ್ಯಮದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸೂರಜ್. ಈ ಕಪ್ಪು ಕಲ್ಲು ತಂದದ್ದು ಎಲ್ಲಿಂದ ಗೊತ್ತುಂಟ? ಕಪ್ಪು ಕಲ್ಲು ಇದು ರೂಪ ಕಲ್ಲು ತರ ಇಲ್ಲ ಮೇಡಮ್, ಇದಕ್ಕೊಂದು ಶೇಪ್ ಕೊಟ್ಟದ್ದು ಯಾರು? ಸ್ಕ್ರೀನ್ ಅಲ್ಲಿ ಅವಕಾಶ ಕೊಟ್ಟು ಶೇಪ್ ಕೊಟ್ಟದ್ದು ಯಾರು? ಬಿಳಿ ಇದ್ದ ಕಲ್ಲರ್ನ ಕಪ್ಪು ಮಾಡಿದ್ಯಾರು? ಏಯ್, ಅವ್ನ ನ್ಯಾಚುರಲ್ ಕಲರ್, ನೀವೆಲ್ಲ ಟ್ಯಾನ್ ಆಗ್ತೀರ, ಅವ್ನು ಟ್ಯಾನೇ ಆಗಲ್ಲ. ಅವನಿಗೆ ಗೊತ್ತಿಲ್ಲ ಕಲ್ಲು ಬರುವಾಗಲೇ ಕಪ್ಪು ಅಂತ. ಮೊದಲಿದಾಗಿ ಎಲ್ರಿಗೂ ನಮಸ್ಕಾರ. ಪ್ರೇಮ್ ಸರ್ ನಮಸ್ತೆ, ಮೇಡಮ್ ನಮಸ್ತೆ, ಚಂದ್ರ ಸರ್ ನಮಸ್ತೆ. ನಿಜವಾಗ್ಲೂ ಖುಷಿ ಆಗ್ತಿದೆ ನಮ್ಮ ಸಿನಿಮಾ 24ಕ್ಕೆ ರಿಲೀಸ್ ಆಗ್ತಿರೋದು. ಸೊ ನಾವು ಹೊಸೊಬ್ರು, ನಮಗೆ ಚಾನ್ಸ್ ಕೊಟ್ಟಿರೋರು ಪ್ರೇಮ್ ಸರ್ ಮತ್ತು ಮೇಡಮ್ ಸರ್, ಮೊದಲಿದಾಗಿ ಅವ್ರಿಗೆ ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೆ ಹೆಚ್ಚಾಗಿ ಸೆಟ್ಟಲ್ಲಾಗಲಿ ಮನೇಲಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ ತರ ನೋಡ್ಕೊಂಡಿದ್ದಾರೆ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನಮ್ಮ ಕೆಲಸ ಮುಗಿದು 2 ಕಳೆದಿದೆ, ಬಟ್ ಆದರೂ ಈಗಲೂ ನಮಗೆ ಮನೆ ಕರೆದು ಊಟ ಆಗ್ತಾರೆ. ಸೊ ಅದಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಕು, ನಮಗೊಂದು ಬ್ಯಾಕ್ ಬೋನ್ ತರನೇ ಅವರಿಗೆ. ಸೊ ನಮ್ಮ ಸಿನಿಮಾ 24ಕ್ಕೆ ರಿಲೀಸ್ ಆಗ್ತಿದೆ, ಒಂಥರ ನಮ್ಮ ಸಿನಿಮಾ ಬಾಕುಡು ಬಾಡುಡ ಥರ ಯಾವುದಕ್ಕೆ ಕಡಿಮೆ ಇಲ್ಲ, ಎಲ್ಲ ಐಟಮ್ ಇರುತ್ತೆ, ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ಸೊ ಇಷ್ಟೆಲ್ಲ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಎಲ್ಲರೂ ನೋಡಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಲವ್ ಯು ಆಲ್ ಮಾತ್ರ ಇಲ್ಲಿ ನೋಡ್ಬಿಟ್ಟು. ಹಾಗೇನೆ ಕೊನೆದಾಗಿ ಆಂಕರ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದ್ರೆ ಒಂದು ಬೆಲ್ ಬಟನ್, ಸಾರಿ ಬೆಲ್ ಬಟನ್ ಟೈ ಅಂತ ಇದು ರಾಕ್ ಅನುಶ್ರೀ ಆಂಕರ್, ಅದನ್ನು ತಪ್ಪಾಗಿ ಐತಾನೆ, ಲಾಸ್ಟ್ ಅನ್ನು ತಪ್ಪಾಗಿಲ್ಲ, ಪರವಾಗಿಲ್ಲ. ನೀನ್ ಹೇಳೋ ಇದ್ರಲ್ಲಿ ಅವ್ರು ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟಾರ, ಆಮೇಲೆ ಪರವಾಗಿಲ್ಲ, ಇಟ್ಸ್ ಓಕೆ. ಅನುಶ್ರೀ ಆಂಕರ್ ತೊಂದ್ರೆ ಇಲ್ಲ, ನಾನು ಪ್ರಮೋಷನ್ ಎಪಿಸೋಡ್ ನ ಕಳಿಸ್ತೀನಿ ನಿಮ್ಗೆ, ಓಕೆನಾ? ಬಟ್ ಸೂರಜ್, ಹಿತೇಶ್ ಆ್ಯಂಡ್ ನಿಖಿಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂಬರುವ ಎಲ್ಲ ಚಿತ್ರಕ್ಕೂ ಆಲ್ ದ ವೆರಿ ಬೆಸ್ಟ್. 24ನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ಪ್ರೀತಿ ಜೊತೆ ನಿಮ್ಮನ್ನ ಅನ್ನಿಸೋದಕ್ಕೆ ಇವರು ಮೂವರು ಕಾಯ್ತಿರ್ತಾರೆ ಸ್ಕ್ರೀನ್ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನು ಎಷ್ಟು ಎಷ್ಟಿದ್ದರು ಇದು 24ಕ್ಕೆ ನಮ್ಮ ಏಕಲವ್ಯ ಚಿತ್ರ ರಿಲೀಸ್ ಆಗ್ತದೆ, ರಿಲೀಸ್ ಆದರೆ ನಮ್ಮ ಸಿನಿಮಾ ಟಾಪಲ್ಲಿ ಬರ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.